ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ರೆಡ್ಮಿ 8. ಇದರಲ್ಲಿ MI ಅಕೌಂಟ್ ಇದೆ ಮತ್ತು ಗೂಗಲ್ ಅಕೌಂಟ್ ಸಹ ಇದೆ. ಈಗ ಫಸ್ಟ್ MI ಅಕೌಂಟ್ ರಿಮೂವ್ ಮಾಡಬೇಕಾಗ್ತದೆ. ನಮಗೆ ಇಲ್ಲಿ ಮೊಬೈಲ್ ನಂಬರ್ ಕಾಣ್ತಾ ಇದೆ. ಮೊಬೈಲ್ ನಂಬರ್ ಇದ್ದರೆ ಫರ್ಗೋಟ್ ಪಾಸ್ವರ್ಡ್ ಕೊಟ್ಟರೆ ಚೇಂಜ್ ಮಾಡ್ಕೊಂಡು ಮಾಡ್ಕೊಬೇಕಾಗ್ಬೋದು ಮಾಡ್ಕೊಬೋದು. ಈಗ ನಾನು UMT ಥ್ರೂಯಿಂದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. UMT ಪ್ರೂಯಿಂದ ಫಸ್ಟ್ ಬ್ಯಾಕ್ ಪ್ಯಾನಲ್ ಓಪನ್ ಮಾಡ್ಕೊಬೇಕಾಗತ್ತೆ. ಆಲ್ರೆಡಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೆಕೆಂಡು USB ಕನೆಕ್ಷನ್ ಕೊಟ್ಕೊಬೇಕಾಗತ್ತೆ. USB ಕನೆಕ್ಷನ್ ಕೊಟ್ಟಮೇಲೆ ನಮಗೆ ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ EDL ಪಾಯಿಂಟ್ ಅಂತ ಕಾಣ್ತಾ ಇದೆ ನೋಡಿ. ಇದು ಫಸ್ಟ್ ಆ್ಯಂಡ್ ಸೆಕೆಂಡ್, ಅದೆರಡನ್ನ ಶಾರ್ಟ್ ಮಾಡಿಕೊಂಡು ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಅದೆರಡು ಜಾಯಿಂಟ್ ಮಾಡ್ಕೊಂಡು ಶಾರ್ಟ್ ಮಾಡ್ಕೊಬೇಕಿದೆ. ಟ್ಯೂಸರಲ್ಲಿ ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡಿದಾಗ ಇದು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಮೇಲೆ ನಾವು UMT ಡೋಂಗಲಿಂದ MI ಅಕೌಂಟ್ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಸ್ಟೆಪ್ UMT ಡೋಂಗಲ್ ಕಾಣುತ್ತೆ. UMT ಪ್ರೋ ಡೋಂಗಲ್ ಇದೆ ನಮ್ಮ ಹತ್ರ, ಅದರಿಂದ ರಿಮೂವ್ ಮಾಡ್ಕೊತ ಇದ್ದೀನಿ ನಾನೀಗ. ಫಸ್ಟ್ ಶಾರ್ಟ್ ಮಾಡ್ಕೊತ ಇದ್ದೀನಿ. ಈಗ ಕನೆಕ್ಟ್ ಆಯಿತು ನಮ್ಮದು. UMT ಡೋಗಲಿಂದ ಕ್ಲಿಯರೆನ್ಸ್ ಆಯಿತು. ಈಗ ಎಲ್ಲ MI ಅಕೌಂಟ್ ರಿಮೂವ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಅಂದರೆ ನಾವು ನೆಕ್ಸ್ಟ್ ಕೊಡಬೇಕಾಗತ್ತೆ. ಈಗ ಗೂಗಲ್ ಅಕೌಂಟ್ ಇದೆ, ಅದು ರಿಮೂವ್ ಮಾಡ್ಕೊಬೇಕಾಗತ್ತೆ. UMT ಡೋಂಗಲ್ ರಿಮೂವ್ ಆಗಿರೋದಿಲ್ಲ ಗೂಗಲ್ ಅಕೌಂಟು. ಈಗ ಗೂಗಲ್ ಅಕೌಂಟ್ ರಿಮೂವ್ ಮಾಡೋದು ಹೇಳ್ಕೊಡ್ತಿದ್ದೀನಿ ನೋಡಿ. ಒಂದು 2 to 3 minutes ವೆಯ್ಟ್ ಮಾಡಬೇಕಾಗತ್ತೆ, ಲೋಡಿಂಗ್ ಬರುತ್ತೆ. ಸ್ಟಾರ್ಟಿಂಗ್ MI ಅಕೌಂಟ್ ತೆಗೆದ್ಮೇಲೆ ಲೋಡಿಂಗ್ ಬರುತ್ತೆ ನೋಡಿ. ಈಗ ಸೆಟಪ್ ಫೋನ್ ಅಂತ ಬರ್ತಾ ಇದೆ. ನಾವು ಡೈರೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಗೂಗಲ್ ಅಕೌಂಟ್ ಇದೆ ಅಂತ ಹೇಳಿದೆಲ್ಲ. ಈಗ ಸ್ಟಾರ್ಟಿಂಗ್ ಆ್ಯಡ್ ನೆಟ್ವರ್ಕಿಗೆ ಹೋಗಿಬಿಟ್ಟು ವೈಫೈ ಕನೆಕ್ಷನ್ ಕೊಡಬೇಕಾಗುತ್ತೆ. ಫಸ್ಟ್ ನಾನು ಆಲ್ರೆಡಿ ವೈಫೈ ಕನೆಕ್ಷನ್ ಕೊಟ್ಕೊಂಡಿದ್ದೀನಿ. ಈಗ ಆ್ಯಡ್ ನೆಟ್ವರ್ಕಿಗೆ ಹೋಗಿಬಿಟ್ಟು ಅಲ್ಲಿ ಏನೋ ಟೈಪ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ಇಲ್ಲೇ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ, ಟ್ರೈ ಮಾಡಿ ನೋಡುವ. ಹಾಕಿ ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ. ಅಲ್ಲಿ ಪಾಸ್ವರ್ಡ್ ಹಾಕಿದ ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ. ಅಪ್ಡೇಟ್ ಆಗಿದೆ, ಮೊದಲೆಲ್ಲ ಆಗ್ತಿತ್ತು. ನೆಕ್ಸ್ಟ್ ಕೊಡಿ. ಆ್ಯಡ್ ನೆಟ್ವರ್ಕ್ ಇದೆಯಲ್ಲ ಅಲ್ಲಿಗೆ ಹೋಗಿ. ವೈಫೈ ಕನೆಕ್ಷನ್ ಫಸ್ಟ್ ಮಾಡ್ಕೊಬೇಕಾಗತ್ತೆ. ಪಾಸ್ವರ್ಡ್ ಹಾಕ್ಕೊಳ್ಳಿ. ಪಾಸ್ವರ್ಡ್ ಹಾಕಿ ಆಯ್ತು. ಪುನಃ ಅದೇ ರೀತಿ ಕೇಳ್ತದೆ. ನೆಕ್ಸ್ಟ್ ಕೊಡಿ. ಆ್ಯಡ್ ನೆಟ್ವರ್ಕ್ ಇದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಪ್ ಮಾಡಿ ಏನಾದರೂ, ಸೆಲೆಕ್ಟ್ ಆಲ್ ಕೊಡಿ.
ಇಲ್ಲಿ ಮೆಸೇಜಿಗೆ ಹೋಗಿ, ಇಲ್ಲಿ ಫುಲ್ ಕ್ಯಾನ್ಸಲ್ ಮಾಡಿ, www.youtube.com ಅಂತ ಹಾಕಿ. ಈಗ ಇದರ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಕೊಡಿ, ಆಗ್ತಾ ಇಲ್ಲ. ಮೆಸ್ ಸಿಮ್ ಬೇಕು, ಎರಡನೇ ಆಪ್ಷನ್ ಇದೆಯಲ್ಲ, ಎರಡನೇ ಆಪ್ಷನ್ ಕೊಡಿ. ಯೂಟ್ಯೂಬ್ ಓಪನ್ ಆಗುತ್ತೆ. ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗ್ ಹೋಗಿ ಕೆಳಗಡೆಯಿಂದ ನಾಲ್ಕನೇ ಆಪ್ಷನ್ನು ಲಾಸ್ಟ್ ಆಪ್ಷನಲ್ಲಿ ಮೇಲಿಂದ ನಾಲ್ಕನೇ ಆಪ್ಷನ್ ಕ್ರೋಮ್ ಬರುತ್ತೆ. ನೋ ಥ್ಯಾಂಕ್ಸ್ ಕೊಡಿ. ಆ್ಯಡ್ ರಾಮ್ ಅಂತ ಮಾಡಿ, ಟೈಪ್ ಮಾಡಿ. ಫಸ್ಟ್ ಇದಕ್ಕೆ ಓಪನ್ ಕೊಡಿ, ಬೈಪಾಸ್ ಅಕೌಂಟ್ ಅಂತಿದೆ. ನೆಟ್ ಸ್ಲೋ ಇದೆ ಅಂತ ಓಪನ್ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇಲ್ಲಿ ಸ್ಕ್ರೀನ್ ಲಾಕ್ ಅಂತ ಇದೆ, ಸ್ಕ್ರೀನ್ ಲಾಕ್ ಎಲ್ಲ ಅಂತ ಕೊಡಿ. ನಿಮಗೆ ಓಕೆ ಕೊಡಿ. ಬ್ಯಾಕ್ ಬ್ಯಾಕ್ ಬನ್ನಿ. ಓಕೆ ಆಗಿದೆ ಆಲ್ರೆಡಿ, ಚೆಕ್ ಮಾಡಿದೆ. ಸೆಟ್ಟಿಂಗ್ ಹೋಗಿ ಬೇಕಾದ್ರೆ ಒಂದ್ಸಲ ಮಾಡೆಲ್ ನಂಬರ್ ಬೇಡ. ಫುಲ್ ಬ್ಯಾಕ್ ಬರಬೇಕಾಗತ್ತೆ. ಈಗ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಕೊಡಿ. ಸ್ಕಿಪ್ ಇದೆ, ಸ್ಕಿಪ್ ಕೊಡಿ. ಎಲ್ಲ ಅಂತ ಹಾಕಿ. ಸ್ಕಿಪ್ ಇದೆ, ಸ್ಕಿಪ್ ಕೊಡಿ, ಸ್ಕಿಪ್ ಕೊಡಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಆಲ್ರೆಡಿ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ವಾಚಿಂಗ್.